ನಮಸ್ಕಾರ ವೀಕ್ಷಕರೇ. ಮೇಡಮ್, ಈಗ ತುಂಬ ರೇಖೆ ಬಗ್ಗೆ ಒಂದಷ್ಟು ಡೀಟೇಲ್ ವಿಚಾರಗಳು ನೀವು ಎಪಿಸೋಡ್ಗಳಲ್ಲಿ ಕೊಡ್ತಾ ಬಂದಿದ್ದೀರಾ. ಸಪೋಸ್ ಇಂಟ್ರೆಸ್ಟ್ ಇರೋರು ನಮ್ಮ ವೀಕ್ಷಕರಲ್ಲಿ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು, ಇದ್ರ ಬಗ್ಗೆ ಒಂದಷ್ಟು ವಿಚಾರ ನಾವು ತಿಳ್ಕೊಬೇಕು ಅನ್ನೋರಿಗೆ ನಿಮ್ಮ ಒಂದು ವಿಚಾರಗಳನ್ನ ಒಂದಷ್ಟು ಡೀಟೇಲಾಗಿ ತಿಳಿಸೋಣ ಅಂತ. ಸೊ ನಿಮ್ಮ ವರ್ಕ್ಶಾಪಲ್ಲಿ ಏನೆಲ್ಲ ಒಂದು ವಿಚಾರಗಳಿರ್ತವೆ, ಏನೆಲ್ಲ ನಿಮ್ಮ ಹತ್ರ ಬಂದವ್ರಿಗೆ ಏನೆಲ್ಲ ಸಿಗುತ್ತೆ, ನೀವು ನಿಮ್ಮ ಕಡೆಯಿಂದ ಏನೆಲ್ಲ ಕೊಡ್ಬೋದು, ಸೊ ಈ ಡೀಟೇಲ್ಸಾಗಿ ಒಂದಷ್ಟು ವಿಚಾರ ತಿಳಿಸ್ಬಿಡಿ. ನಮ್ಮದು ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪಲ್ಲಿ ಮೇನ್ ಅಂದರೆ ಟಚ್ ದೀಕ್ಷೆ. ಸೊ ಮುಟ್ಟಿ ಅವ್ರಿಗೆ ದೀಕ್ಷೆನ ಕೊಡುವಂಥದ್ದು. ಮತ್ತು ಮೆಟೀರಿಯಲ್ಸ್ ಅಂತ ಬಂದಾಗ ನಮ್ಮದು ಬುಕ್ಸ್ ಇದೆ. ಇದು ನಮ್ಮ ಸರ್ ಬರೆದಿರೋಂಥ, ಗುರುಜಿ ಬರೆದಿರೋಂಥದ್ದೇ ಬುಕ್ಸು. 10 ಬುಕ್ ಓದೋದು ಒಂದೇ, ಇದು ಒಂದು ಬುಕ್ ಓದೋದು ಒಂದೇ. ಇದು 2 ಲ್ಯಾಂಗ್ವೇಜಲ್ಲಿದೆ, ಒಂದು ಕನ್ನಡ, ಒಂದು ಇಂಗ್ಲೀಷು. ಸೊ ಯಾರಿಗೆ ಯಾವುದು ಅವಶ್ಯಕತೆ ಇದೆ ಅದು ಕೊಡ್ತೀವಿ. ಸೊ ಈ ಬುಕ್ಕಲ್ಲಿ ರೇಖಿ ನಾವು ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಕಂಪ್ಲೀಟ್ ಇದರಲ್ಲಿದೆ. ಅವರು ಕ್ಲಾಸಲ್ಲಿ ಕಲಿತು ನಂತರ ಎಷ್ಟೇ ವರ್ಷಗಳಾದಮೇಲೂ ಈ ಬುಕ್ಕನ್ನು ಓದಿದ್ರೆ ಅವ್ರು ಕಂಪ್ಲೀಟ್ ರಿಫ್ರೆಶ್ ಆಗುತ್ತೆ. A to Z ಕ್ಲಾಸಲ್ಲಿ ಏನು ಕಲ್ತಿರ್ತಾರೆ ಎಲ್ಲನೂ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡೋ ಹಾಗೆ ನೋಡಿ, ಸಿಂಬಲ್ಸ್ ಇರುತ್ತೆ. ಓಕೆ, ಲಾಸ್ಟಲ್ಲಿ ನಾವು ಸಿಂಬಲ್ಸನ್ನು ಕೊಟ್ಟಿದ್ದೀವಿ. ಮತ್ತು ರೇಖಿ 1, 2, 3 ಮೂರು ಲೆವೆಲ್ಲು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದೆ. ಮತ್ತು ಕ್ಲಾಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಹೇಳ್ಕೊಟ್ಟಿರ್ತೀವಿ, ಅಂದರೆ ರೇಖಿನ ಯಾವ ಥರ ಸ್ಟೋರೇಜ್ ಮಾಡ್ಕೋಬಹುದು, ನಿಮ್ಮ ಹಣಕಾಸಿಗೆ ಯಾವ ಥರ ಉಪಯೋಗಿಸ್ಕೋಬೋದು, ನಿಮ್ಮ ವಸ್ತುಗಳಿಗೆ ಯಾವ ಥರ ಉಪಯೋಗಿಸ್ಕೋಬೋದು, ಮತ್ತು ಎಲ್ಲೆಲ್ಲ ನೀವು ರೇಖಿನ ಬಳಸ್ಬೋದು, ಅಂದರೆ ಔಷಧಿಗಳಿಂದ, ಮರ ಗಿಡಗಳಿಂದ, ಹಣದಿಂದ, ನಿಮ್ಮ ಊಟದಿಂದ, ನೀರಿಂದ, ಹೆಣ್ಮಕ್ಳಿಂದ, ಮಕ್ಕಳಿಂದ, ಯಾರ್ಯಾರಿಗೆಲ್ಲ ರೇಖಿನ ಕಲಿಸ್ಬೋದು, ಅದು ರೇಖಿನ ಕೊಡ್ಬೋದು, ಹೇಗೆ ಕೊಡ್ಬೋದು, ಎಲ್ಲನೂ ಈ ಬುಕ್ಕಲ್ಲಿ ನಾವು ಕೊಟ್ಟಿರ್ತೀವಿ. ನಂತರ ಇದ್ರ ಜೊತೆಗೆ ವಿಷಸ್ ಹೀಲಿಂಗ್ ಬಾಕ್ಸ್ ಅಂತ, ಇದು ವಿಷಸ್ ಹೀಲಿಂಗ್ ಪಿರಮಿಡ್. ಇದ್ರ ಒಳಗಡೆ ನೀವು ಚಿಟ್ಸನ್ನು ಬರೆದು, ಇದು 1-2 100 ಚಿಟ್ಸ್ ಆದರೂ ಹಾಕಿ ಇದ್ರೊಳಗಡೆ ನೀವು ಹೀಲ್ ಮಾಡ್ಬೋದು. ಓಕೆ, ನಮಗೆ ಏನು ಬೈಕ್ ಇರುತ್ತೆ ಅದರಲ್ಲಿ ಬರೆದು ಬಿಟ್ಟು ಹಾಕ್ಬಿಡೋದು. ಹೌದು, ಬರೆದು ಅದನ್ನು ಬರೆಯೋಕ್ಕೊಂದು ಪ್ರೋಸೆಸ್ ಇರುತ್ತೆ. ಅದನ್ನು ಯಾವ ಥರ ಬರಿಬೇಕು ಅಂತ ಹೇಳಿ ಅದರೊಳಗಡೆ ಹಾಕಿ ಅದಕ್ಕೆ ಪ್ರತಿದಿನ 20-25 ನಿಮಿಷ ಹೀಲಿಂಗನ್ನು ಕೊಡಬೇಕು. ಈ ಥರ ಆ ಒಂದು ಪ್ರೋಸೆಸ್ಸನ್ನು ನಾವು ಹೇಳ್ಕೊಡ್ತೀವಿ. ನಂತರ ಮೆಡಿಟೇಷನ್ ಮ್ಯಾಟ್ ಅಂತ ಒಂದು ಕೊಡ್ತೀವಿ. ಸೊ ಅವ್ರಿಗೆ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ, ರೇಖಿ ಪ್ರಾಕ್ಟೀಸ್ ಮಾಡೋಕ್ಕೆ, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಇದು ಕೊಡ್ತೀವಿ, ಮ್ಯಾಟ್ ಕೊಡ್ತೀವಿ. ನಂತರ 24 points ಹೀಲಿಂಗ್ ಚಾರ್ಟ್ ಅಂತ ಒಂದು ಬರುತ್ತೆ, ಅದು ಇದು ಬುಕ್ಕಲ್ಲೂ ಇದೆ. ನಂತರ ಅದನ್ನು ಸಪ್ರೇಟಾಗೂ ಸಹ ನಾವು ಅವ್ರಿಗೆ ಕೊಡ್ತೀವಿ. ಅದಾದಮೇಲೆ ಒಂದು ರೇಖಿ ಗ್ರಿಡ್ ಅಂತ ಬರುತ್ತೆ, ಅಂದರೆ ಅದು ಲಾಂಗ್ ಟರ್ಮ್ ಗೋಲ್. ನಾವು ಕ್ಲಾಸಿಗೆ ಬರಬೇಕಾದ್ರೇ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಅಂತ ಕೊಡ್ತೀವಿ, ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಕ್ಲಾಸಿಗೆ ಬರಬೇಕಾದ್ರೆ ಏನೆಲ್ಲ ಪ್ರಿಪೇರ್ ಆಗಿ ಬರಬೇಕು ಅನ್ನೋದು ಇನ್ಸ್ಟ್ರಕ್ಷನ್ಸು. ಇನ್ಫಾರ್ಮೇಷನ್ ಅಂದರೆ ಅವ್ರಿಗೆ ಯಾವುದು ಒಂದು ಪ್ರಾಬ್ಲಮಿಂದ ಆಚೆ ಬಂದರೆ ನನ್ನ ಲೈಫ್ ಸೆಟ್ಲ್ ಅಂತಿರುತ್ತೆ, ಒಂದು ಗೋಲ್ ಅಚೀವ್ ಮಾಡಿದ್ರೆ ನನ್ನ ಲೈಫ್ ಸೆಟ್ಲ್ ಅಂತಿರುತ್ತೆ, ಅವೆರಡನ್ನೂ ಬರ್ಕೋಬರಕ್ಕೆ ಹೇಳ್ತೀವಿ. ಮಿನಿಮಮ್ 6 months ಟು 9 months ಇಲ್ಲ 1 year ಒಳಗಡೆ ಯಾವ ಥರ ಅದನ್ನು ಅಚೀವ್ ಮಾಡಬೇಕು ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತೀವಿ. ಇದಕ್ಕೆ ಎಕ್ಸಾಂಪಲ್ಲು ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ, ಒಬ್ಬರು ಕಾರ್ ಶೋರೂಮ್ ಅನ್ನು ಓಪನ್ ಮಾಡಬೇಕು ಅಂತಿದ್ರು. A to Z ಎಲ್ಲನೂ ಇತ್ತು ಅವ್ರ ಹತ್ರ, ಲೈಸೆನ್ಸು, ಜಾಗ, ದುಡ್ಡು ಎಲ್ಲನೂ ಇತ್ತು, ಆದರೂ ಅವ್ರಿಗೆ ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆ? ಬಿಕಾಸ್ ಆಫ್ ಸಮ್ ಬ್ಲಾಕೇಜಸ್, ನೆಗೆಟಿವ್ಸು, ದೃಷ್ಟಿ ಆಗಿರ್ಬೋದು ಅಥವಾ ಬೇರೆಯವ್ರ ಕಡೆಯಿಂದ ನೆಗೆಟಿವ್ ಇದಾಗಿರ್ಬೋದು, ಕನೆಕ್ಷನ್ ಇರ್ಬೋದು, ಈ ಥರದ್ದೆಲ್ಲ. ಬಟ್ ಇಲ್ಲಿ ರೇಖಿ ಕಲ್ತ ಮೇಲೆ ಜಸ್ಟ್ ವಿತಿನ್ 48 days ಅವರು ಕಾರ್ ಶೋರೂಮನ್ನು ಓಪನ್ ಮಾಡಿದ್ರು. ಇದು ಮಿರಾಕಲ್ ಅಲ್ಲದೆ ಏನು, ಯಾಕಂದ್ರೆ ಎಲ್ಲ ರೆಡಿ ಇದ್ದು ಆಗದೇ ಇದ್ದಿದ್ದು ಆಯ್ತಲ್ಲ. ಹೌದು. ಸೊ ಆ ಬ್ಲಾಕೇಜಸ್ಸಿಂದ ಒಂದ್ಸಲ ಆಚೆ ಬಂದರೆ ನಿಮ್ಮ ಲೈಫ್ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಸೊ ಆ ಥರ ಒಂದು ನೆಗೆಟಿವ್ ಬ್ಲಾಕೇಜಸ್ಸಿಂದ ಹೊರಗಡೆ ಬರೋದು, ಇದೆಲ್ಲನೂ ನಾವು ನಮ್ಮ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀವಿ. ನಂತರ ಒಂದು ಫರ್ಗಿವ್ನೆಸ್ ಥೆರಪಿ ಅಂತ ಮಾಡಿಸ್ತೀವಿ. ಅಂದರೆ ಹುಟ್ಟದಾಗಿಂದ ಇಲ್ಲಿವರೆಗೂ ಕೆಲವೊಂದು ನಮ್ಮಲ್ಲಿ ಒಳಗಡೆನೆ ಉಳ್ಕೊಂಬಿಟ್ಟಿರುತ್ತೆ. ಒಬ್ಬರನ್ನ ಕ್ಷಮಿಸ್ದೆ, ಅದು ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅದು ಸಪ್ರೆಸ್ ಆಗ್ತಾ ಬಂದಾಗ ಏನಾಗುತ್ತೆ, ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗಿಬಿಡುತ್ತೆ, ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ಆ ಒಂದು ಫರ್ಗಿವ್ನೆಸ್ ಥೆರಪಿನ ಮಾಡಿದ್ಮೇಲೆ ಆ ಒಂದು ಲೈಫ್ ಚೇಂಜ್ ನೋಡ್ತಾರಲ್ಲ, ಅಲ್ಲೇ ಇಮಿಡಿಯೇಟಾಗಿ ಅವ್ರ ಮೈಂಡಲ್ಲಿ, ಅವ್ರ ಬಾಡಿನಲ್ಲಿ ಆಗುವಂಥ ರಿಯಾಕ್ಷನ್ಸು, ಚೇಂಜಸ್ಸು ಅವ್ರು ನೋಡ್ತಾರಲ್ಲ, ಅದು ಅಲ್ಟಿಮೇಟ್ ಅಂತ ಹೇಳ್ಬೋದು. ಸೊ ಇದಿಷ್ಟು ನಮ್ಮ ವರ್ಕ್ಶಾಪಲ್ಲಿ ನಾವು ಹೇಳ್ಕೊಡುವಂಥದ್ದು ಮತ್ತು ಕೊಡುವಂತಹ ಮೆಟೀರಿಯಲ್ಸು. ಜೊತೆಗೆ ನಮ್ಮದು ಒಂದು ಕಮ್ಯುನಿಟಿ, ಅಂದರೆ ನಾವು 10 years ಯಾರ್ಯಾರೆಲ್ಲ ರೇಖಿ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ ಅವರೆಲ್ಲ ಒಂದು ಮಿರಾಕ್ಯುಲಸ್ ಹೀಲರ್ಸ್ ಅನ್ನೋ ಒಂದು ಕಮ್ಯುನಿಟಿನಲ್ಲಿದ್ದಾರೆ. ಅದು ಪ್ಯೂರ್ ಹೀಲಿಂಗ್ ಕಮ್ಯುನಿಟಿ, ಬೇರೆ ಫಾರ್ವರ್ಡ್ ಮೆಸೇಜಸ್ ಆಗಲಿ ಇನ್ನೊಂದಾಗಲಿ ಏನೂ ಬರಲ್ಲ. ಯಾರಿಗೆ ಹೀಲಿಂಗ್ ಬೇಕಿದ್ರು
ಅವ್ರು ನಮ್ಮ ಗ್ರೂಪ್ ಅವ್ರು ಇರ್ಬೋದು, ಗ್ರೂಪ್ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಒಂದು ಫೋಟೋ ಹಾಕ್ತಾರೆ ಈ ಥರ ನೇಮು ಮತ್ತು ಈ ಥರ ಪ್ರಾಬ್ಲಮ್ ಅಂತ ಹಾಕ್ತಾರೆ. ಅಟ್ ಲೀಸ್ಟ್ 100 ಪೀಪಲ್ ಆದರೂ ಹೀಲಿಂಗ್ ಮಾಡಿದ್ರೆ ಅದು ಮಿರಾಕಲ್ ಆಗಿ ವರ್ಕ್ ಆಗುತ್ತೆ. ಸೊ ತುಂಬ ಜನ ಅವ್ರದ್ದು ಒಂದು ಒಳ್ಳೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಇದ್ದವರು ಅದು ಬ್ಲೆಸ್ಸಿಂಗ್ಸ್ ತಗೋತಾರೆ. ಈ ಥರ ಅವ್ರಿಗೆ ಅವಶ್ಯಕತೆ ಇರೋದನ್ನು ಪೋಸ್ಟ್ ಮಾಡ್ತಾರೆ, ಇರೋವಂಥ ಎಲ್ಲರೂ ಹೀಲಿಂಗ್ ಕಳಿಸ್ತಾರೆ. ಇದು ಮಿರಾಕ್ಲಸ್ ಹೀಲರ್ಸ್ ಅಂತ ಹೇಳಿ ಒಂದು ಗ್ರೂಪ್. ಸೊ ಇದಿಷ್ಟು ನಮ್ಮದು ಮೆಟೀರಿಯಲ್ಸು, ನಮ್ಮದು ಕಮ್ಯುನಿಟಿ, ಮತ್ತು ನಮ್ಮಲ್ಲಿ ಆಲ್ವೇಸ್ ಟಚಲ್ಲಿ ಇರ್ತಾರೆ. ಲಾಸ್ಟ್ 10 ಇಯರ್ಸಿಂದ ಕ್ಲಾಸ್ ಮಾಡಿದವ್ರು ಯಾರಿದ್ದಾರೆ ಇವತ್ತು ಕ್ಲಾಸಿಗೆ ಬರ್ತಾರೆ ಅಂದರೆ ಅದು ರಿಫ್ರೆಶ್ ಆಗುತ್ತೆ. ಮತ್ತು ಹಳೆ ಕ್ಲಾಸ್ ಬಂದಂಗೆ ಈ ಕ್ಲಾಸ್ ಬರುತ್ತೆ ಅಂತಲ್ಲ, ಬೇಸ್ ಇರುತ್ತೆ, ಟಾಪಿಕ್ಸ್ ಅದೇ ಇರುತ್ತೆ, ಬಟ್ ಹೊಸ ಹೊಸ ಟೆಕ್ನಿಕ್ಸು, ಹೊಸ ಹೀಲಿಂಗ್ ಟೆಕ್ನಿಕ್ಸು, ಮತ್ತು ಒಂದು ಮೈಂಡ್ ಸೆಟ್ ಚೇಂಜ್ ಆಗುವಂತಹ ಒಂದು ಎಕ್ಸ್ಪೀರಿಯನ್ಸಸ್ಸು ಎಲ್ಲನೂ ಇಲ್ಲಿ ಕಲಿತಾ ಹೋಗ್ತಾರೆ. ಮತ್ತೆ ಮೇಡಮ್, ಈಗ ಯಾರಾದರೂ ಹೊಸಬರು ಬರಬೇಕು ನಿಮ್ಮ ಹತ್ರ ಈ ಥರದ್ದು ಒಂದು ವರ್ಕ್ಶಾಪ್ಗೆ ನಾನು ಜಾಯ್ನ್ ಆಗಬೇಕಾದ್ರೆ ಬೇಸಿಕ್ ಪ್ರಿಪ್ರೇಷನ್ ಅವರಲ್ಲಿ ಏನಾದರೂ ಇರಬೇಕಾ ಮೊದಲೇ? ಬೇಸಿಕ್ ಪ್ರಿಪ್ರೇಷನ್ ಅಂದರೆ ನಾವು ಅವ್ರಿಗೆ ಹೇಳೋದು ಆ ಒಂದು 2-3 ಡೇಸು ನಾನ್ ವೆಜ್ಜು ಮತ್ತು ಆಲ್ಕೋಹಾಲ್ ಮುಟ್ಟಬೇಡಿ ಅಂತ ಹೇಳಿ. ಯಾಕಂದರೆ ಅವೆಲ್ಲ ಒಂದು ಅವರನ್ನು ಡ್ಯಾಮೇಜ್ ಮಾಡುವಂಥದ್ದು, ನಾವು ದೀಕ್ಷೆ ಕೊಡಬೇಕಾದ್ರೆ ಅದು ಎಫೆಕ್ಟ್ ಆಗಬಾರ್ದು. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಉಳ್ಕೊಳ್ಳೋ ಅಂಥ ವ್ಯವಸ್ಥೆ ಅಂದರೆ ನಾವು ಎಲ್ಲಿ ವರ್ಕ್ಶಾಪ್ ಮಾಡ್ತೀವಿ ಆ ಜಾಗದಲ್ಲಿ ಅವ್ರು ಉಳ್ಕೊಳ್ಳೋ ಅಂಥ ವ್ಯವಸ್ಥೆ ಇದ್ದರೆ ಓಕೆ, ಇಲ್ಲ ಅಂದರೆ ಅವರು ಮಾಡಿಕೊಂಡು ಬರಬೇಕಾಗತ್ತೆ. ಸೊ ನಮ್ಮದು ಏನಿದ್ರು ಬೋರ್ಡಿಂಗ್ ಇರಲ್ಲ, ಅವ್ರಿಗೆ ಅಕಾಮಡೇಷನ್ ಫೆಸಿಲಿಟಿ ಕೊಡೋಕ್ಕಾಗಲ್ಲ, ಜಸ್ಟು ನಮ್ಮದು 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಅದನ್ನು ಪ್ರಿಪೇರ್ ಮಾಡಿಕೊಂಡು ಮತ್ತು ಮನೆಯಲ್ಲಿ ಹೇಳಿ ಬಂದಿರಬೇಕು. ಫೋನ್ಸ್ ಅಲೋ ಇರಲ್ಲ 2 ಡೇಸು, ತುಂಬ ಇಂಪಾರ್ಟೆಂಟು. ಯಾಕಂದರೆ ಎಷ್ಟೋ ದೂರದಿಂದ ಅಷ್ಟು ಅಮೌಂಟು, ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಸೊ ಆ ಒಂದು ಇನ್ಫಾರ್ಮೇಷನನ್ನು ಕೊಟ್ಟು ಒಂದು 2 ಡೇಸು ಅವರು ಅವರಾಗಿ ಬಂದರೆ ಅಷ್ಟೇ ಸಾಕು. ಏನಿರುತ್ತೆ ಮೇಡಮ್ ಆ 2 ಡೇಸಲ್ಲಿ ಇಂಪಾರ್ಟೆಂಟು, ಏನೆಲ್ಲ ವಿಚಾರಗಳನ್ನ ತುಂಬಿರ್ತೀರಾ? ರೇಖಿ 3 ಲೆವೆಲ್ಲು ಹೇಳ್ಕೊಡ್ತೀವಿ, ಅದರ ಜೊತೆಗೆ ಲೈಫ್ ಟ್ರಾನ್ಸ್ಫಾರ್ಮೇಷನಲ್ ಕ್ಲಾಸಸ್ ಅಂತ ಇರುತ್ತೆ, ಟೆಕ್ನಿಕ್ಸ್ ಅಂತ ಇರುತ್ತೆ. ಮತ್ತು ನಾವು ಈ ಭೂಮಿಗೆ ಬಂದರೆ ಏನೆಲ್ಲ ಸಾಧಿಸ್ಬೋದು, ಅಥವಾ ಬಂದಿರೋದು ಏನಕ್ಕೆ, ಫಸ್ಟ್ ಆಫ್ ಆಲ್ ಬಂದಿರೋದನ್ನು ಯಾವ ಥರ ನಾವು ಸಾಧಿಸ್ಬೇಕು, ಏನನ್ನು ನಾವು ಚೇಂಜ್ ಮಾಡ್ಕೋಬೇಕು. ಡೈಲಿ ರುಟೀನ್ ಲೈಫಲ್ಲಿ ಎಲ್ಲನೂ ಮಾಡ್ತಿದ್ದೀವಿ ಆದರೂ ಸಾಧಿಸೋಕ್ಕಾಗ್ತಿಲ್ಲ, ಆದರೂ ನಮಗೆ ಕೈ ಎಟಕ್ತಿಲ್ಲ, ದುಡ್ಡು ಪ್ರಾಬ್ಲಮ್ ಇದೆ, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇದೆ, ಅದರಿಂದ ಎಲ್ಲ ಹೇಗೆ ಹೊರಗಡೆ ಬರಬೇಕು. ಮತ್ತು ಮೇಯ್ನಾಗಿ ನಾವು ಹೇಳಿದಾಗೆ ಒಂದು ಗೋಲು, ಒಂದು ಪ್ರಾಬ್ಲಮ್ಮು, ಅದೆರಡನ್ನು ಯಾವ ಥರ ಸಾಧನೆ ಮಾಡಬೇಕು ಈ ಥರ. ಮತ್ತು ನಮಗೆ ಅಲ್ಲದೆ ಬೇರೆಯವ್ರಿಗೂ ಈ ಎನರ್ಜಿ ಹೀಲಿಂಗ್ಸನ್ನು ಯಾವ ಥರ ಕೊಡ್ಬೋದು, ಅವ್ರ ಹತ್ರ ಇರಲಿ ದೂರ ಇರಲಿ, ಹೇಗೆ ಆ ಎನರ್ಜಿ ಹೀಲಿಂಗ್ಸನ್ನು ಅವ್ರಿಗೆ ತಲುಪಿಸ್ಬೋದು, ಮನೆಯಲ್ಲಿ ಒಬ್ಬರು ಕಲಿತರು ಮನೆಯವ್ರಿಗೆಲ್ರಿಗೂ ಹೇಗೆ ಗುಣ ಮಾಡ್ಬೋದು, ಮನೆಯಲ್ಲಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ಯಾವ ಥರ ತುಂಬೋದು, ಇದೆಲ್ಲನೂ ನಾವು ಹೇಳ್ಕೊಡ್ತೀವಿ. ಸೊ ಇಲ್ಲಿ ಕಲ್ತು ಹೋದ್ಮೇಲೆ ನೀವು ರೆಗ್ಯುಲರ್ ಟಚ್ ಇರ್ತೀರಾ ಅವ್ರಿಗೆ? ಖಂಡಿತವಾಗ್ಲೂ. ಕಂಟಿನ್ಯೂ ರಿಲೇಷನ್ಶಿಪ್ ಆಗ್ಬೋದು, ಮತ್ತು ಇನ್ನೇನೋ ಒಂದು ಬಾಂಡಿಂಗು, ಅದು ಕಂಟಿನ್ಯೂ ನೀವು ಇರ್ತೀರಾ ಇಲ್ಲ ಅಲ್ಲಿಂದ ಅವರು ಇಂಡಿವಿಜುವಲ್ ಆಗಿ ಅವ್ರ ಪಾಡ್ಕ ಅವ್ರು ಬಿಟ್ಟು ಬಿಡೋದಾ, ಯಾವ ರೀತಿ? ಇಲ್ಲ, ಕ್ಲಾಸ್ ಆದಮೇಲೆ ಅವ್ರನ್ನ ಒಂದು ಫಸ್ಟು ಕ್ಲಾಸ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅಂದರೆ ಫಸ್ಟು ಅವ್ರನ್ನ ವಾಟ್ಸಪ್ ಗ್ರೂಪ್ ಗಾರ್ಡ್ ಮಾಡ್ತೀವಿ. ಕ್ಲಾಸ್ ನಂತರ ಅದೇ ವಾಟ್ಸಪ್ ಗ್ರೂಪಲ್ಲಿ 21 ಡೇಸು ಡೇ ಬೈ ಡೇ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಹೋಗುತ್ತೆ. 21 ಡೇಸ್ ಆದಮೇಲೆ ಆ ನೆಕ್ಸ್ಟ್ ಅವ್ರು ಏನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಆ ಡೇಗೆ ಹೇಳಿ ಬಿಟ್ಬಿಡ್ತೀವಿ. ಕಂಟಿನ್ಯೂಟಿ ನಮ್ಮಲ್ಲಿ ಕನೆಕ್ಷನ್ನು ಲಾಸ್ಟ್ 10 ಇಯರ್ಸಿಂದನೂ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಮತ್ತು ತುಂಬ ಜನ ಅವ್ರ ಮುಖಾಂತರನೂ ಬಂದು ಕಲ್ತಿರೋರು ಇದೆ, ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಲೈಫ್ ಚೇಂಜ್ ಆಗಿದೆ. ಸೊ ಅವ್ರನ್ನ ನೋಡಿ ಬಂದಿರೋರು ತುಂಬ ಜನ ಇದ್ದಾರೆ. ಈ ಥರ ನಮ್ಮದು ಕಮ್ಯುನಿಟಿ ಲೈಫ್ ಟೈಮ್ ಇರುತ್ತೆ, ಜಸ್ಟ್ 2 ಡೇಸ್ ಹೇಳ್ಕೊಟ್ಬಿಟ್ಟು ಬಿಟ್ಬಿಡೋ ಅಂಥದ್ದಲ್ಲ, ಎನಿ ಟೈಮ್ ಎನಿ ಗೈಡೆನ್ಸ್ ಇರುತ್ತೆ ಅವ್ರಿಗೆ. ಮತ್ತು ನಮ್ಮದು ಆಫ್ಲೈನ್ ಮಾತ್ರನೇ ಅಲ್ಲ, ಆನ್ಲೈನ್ ವರ್ಕ್ಶಾಪ್ಸು ಇದೆ. ಆನ್ಲೈನ್ ಏನಕ್ಕೆ ಮಾಡಿದ್ದೀವಿ ಅಂದರೆ ತುಂಬ ಈ ನಾನು ಮೇಯ್ನಾಗಿ ಅದನ್ನು ಡಿಸೈನ್ ಮಾಡಿರೋದು ಹೆಣ್ಮಕ್ಳಿಗೋಸ್ಕರ. ಅಂದರೆ ಈಗ ನಾರ್ತ್ ಸೈಡಿಂದ ಆಲ್ಮೋಸ್ಟ್ 50-60 ಪೀಪಲ್ ಅದನ್ನು ತೊಗೊಂಡಿದ್ದಾರೆ. ಹೆಣ್ಮಕ್ಳು ಹೊರಗಡೆ ಬರಬೇಕು ಅಂದರೆ ತುಂಬಾ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಮಕ್ಕಳ ಮನೆ ಹಸ್ಬೆಂಡು ಅಥವಾ ಊಟ ತಿಂಡಿ ವ್ಯವಸ್ಥೆ ಅದೆಲ್ಲನೂ ಆಗೋದೇ ಇಲ್ಲ ಬರೋಕ್ಕೆ, ಅಂದರೆ 100% ಆಗಲ್ಲ ಅನ್ನೋರಿಗೆ ಮಾತ್ರ ನಾವು ಅದನ್ನು ಗೈಡ್ ಮಾಡ್ತೀವಿ. ಬಟ್ ಆಫ್ಲೈನ್ ಬಂದು ಕಲಿಯೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಯಾಕಂದರೆ ಗ್ರೂಪಲ್ಲಿ ಕಲಿತಾರೆ, ಆಕ್ಟಿವಿಟೀಸ್ ಇರುತ್ತೆ, ಅಲ್ಲೇ ದೀಕ್ಷೆ ಆಗಿದ್ದ ಅರ್ಧ ಅವರ್ ಒಳಗಡೆ ಅವ್ರಿಗೆ ಎನರ್ಜಿ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಿದೆ, ಬೇರೆಯವ್ರಿಗೆ ಹೇಗೆ ಎನರ್ಜಿ ಕೊಡ್ತೀರಾ, ನಿಮ್ಮಲ್ಲಿ ಹೇಗೆ ಎನರ್ಜಿ ಅರಿತಿದೆ ಎಲ್ಲನೂ ತೋರಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ. ಸೊ ಆಫ್ಲೈನು ತುಂಬ ಬೆಟರು, ಬರೋಕ್ಕೆ ಆಗಲ್ಲ ಅನ್ನೋರಿಗೆ ಆನ್ಲೈನನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಎರಡು ಆಪ್ಷನ್ ಇದೆ, ಎರಡು ಆಪ್ಷನ್ ಇದೆ. ಸೊ ಇಲ್ಲ, ಆಫ್ಲೈನ್ ಬರೋದೇ ಬೆಸ್ಟು, ಬೆಸ್ಟ್ ಅವಕಾಶ ಇಲ್ಲದೆ ಇರೋರಿಗೆ ಇದೊಂದು ಆಲ್ಟರ್ನೇಟಿವ್ ಆಗಿ ಹೌದಿದ್ದಾರೆ. ಸಪೋಸ್ ಮೇಡಮ್, ಈಗ ಹೊರಗಡೆ ಎಲ್ಲೋ ಬೇರೆ ಒಂದು ಬ್ರೇಕಿಂಗ್ ಮಾಸ್ಟರ್ ಹತ್ರನೋ ಎಲ್ಲೋ ಬೇರೆ ಕಡೆ ಹೋಗಿ ದೀಕ್ಷೆ ತೊಗೊಂಡು ಆಲ್ರೆಡಿ ಅಲ್ಲಿ ಅವರು
ಮಾಡಿರ್ತಾರೆ, ಅರ್ಧಂಬರ್ಧ ಆಗಿರ್ತಾರೆ. ಸಪೋಸ್ ಈಗ ನಿಮ್ಮ ವಿಚಾರಗಳು ಕೇಳಿದ್ಮೇಲೆ, ಇಲ್ಲ ನೀವು ಇನ್ನೂ ಸ್ವಲ್ಪ ಏನೋ ಬೆಟರ್ ಆಗಿದೆ, ನಿಮ್ಮ ಹತ್ರನೂ ಹೋಗ್ಬೋದಾ ಅನ್ನೋ ಒಂದು ಥಾಟ್ಸ್ ಇರೋರಿಗೆ, ಹೊರಗಡೆ ಆಲ್ರೆಡಿ ದೀಕ್ಷೆ ತೊಗೊಂಡಿರ್ತಾರೆ, ಸೊ ಅಂಥವ್ರು ಇಲ್ಲಿ ಬಂದರೆ ಅವ್ರಿಗೆ ಸೇರಿಸ್ಕೋಬೋದಾ, ಇಲ್ಲ ಅವ್ರಿಗೆ ನೀವು ದೀಕ್ಷೆ ಕೊಡ್ಬೋದಾ, ಇಲ್ಲ ಅವರು ಎಲ್ಲಿ ದೀಕ್ಷೆ ತೊಗೊಂಡಿರ್ತಾರೋ ಅಲ್ಲೇ ಕಂಟಿನ್ಯೂ ಆಗಬೇಕಾ? ನಿಮ್ಮ ಹತ್ರ ಇದು ಎರಡು ಸರಿ ದೀಕ್ಷೆ ಆಗುತ್ತಲ್ಲ, ಸೊ ಇದು ಆಗುತ್ತಾ ಈ ಥರದ್ದು ವಿಚಾರಗಳು? ಖಂಡಿತ ಸರ್, ಬೇರೆ ಕಡೆ ಕಲ್ತಿರೋರು ಇಲ್ಲಿ ಬಂದು ಕಲಿಬೋದು. ಬರೀ ಫಸ್ಟ್ ಲೆವೆಲ್ ಮಾಡಿರೋರು ತುಂಬ ಜನ ಇರ್ತಾರೆ. ಮುಂಚೆ ನಾವು ಅದೇ ಥರ ಮಾಡ್ತಿದ್ವಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಮಾಡಿಬಿಡ್ತಿದ್ವಿ, 21 ಡೇಸ್ ಆದಮೇಲೆ ಥರ್ಡ್ ಲೆವೆಲ್ ಮಾಡ್ತಿದ್ವಿ. ಬಟ್ ತುಂಬ ಜನಕ್ಕೆ ಅದು ಇನ್ಕಂಪ್ಲೀಟ್ ಆಗ್ತಿತ್ತು, ಆ ಬ್ಯಾಚಿಗೆ ಬಂದವ್ರು ಮತ್ತೆ ಈ ಬ್ಯಾಚಿಗೆ ಬರೋಕೆ ಆಗ್ತಿರ್ಲಿಲ್ಲ. ಆದ್ದರಿಂದ ನಾವು 2 ಡೇಸ್ ಕಂಟಿನ್ಯೂಸ್ ಕ್ಲಾಸಸ್ ಮಾಡ್ತೀವಿ. ತುಂಬ ಜನಕ್ಕೆ ಅದು ಡೌಟ್ ಬರುತ್ತೆ, 3 ಲೆವೆಲ್ ಒಟ್ಟಿಗೆ ಹೇಗೆ ಹೇಳ್ಕೊಡ್ತಾರೆ, ನಮಗೆ ಟೈಮ್ ಬೇಕಲ್ಲ, 21 ದಿನ ಗ್ಯಾಪ್ ಕೊಡಬೇಕಲ್ಲ, ರೇಖಿ ಗೊತ್ತಿರೋರಿಗೆ 21 ದಿನ ಗ್ಯಾಪ್ ಕೊಡಬೇಕಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಥರ್ಡ್ ಲೆವೆಲ್ ಅಲ್ಲಿ ಒಂದು ಮಾಸ್ಟರ್ ಇದು ಬರುತ್ತೆ, ಸಿಂಬಲ್, ಅದನ್ನ 21 ದಿನ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಡಿಫ್ರೆನ್ಸ್, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ನೀವು ಬೇರೆಯವ್ರ ಹತ್ರ ದೀಕ್ಷೆ ತಗೊಂಡಿದ್ರು ತೊಂದರೆ ಇಲ್ಲ, ಬಂದು ನಮ್ಮಲ್ಲೂ ದೀಕ್ಷೆ ತಗೋಬಹುದು. ಎಷ್ಟು ಸಲ ರೇಖಿ ದೀಕ್ಷೆ ತಗೋತಿರೋ ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಯಾಕಂದ್ರೆ ಅದು ಯೂನಿವರ್ಸಲ್ ಎನರ್ಜಿ, ಒಂದು ಪವಿತ್ರವಾದ ಎನರ್ಜಿ, ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಓಕೆ, ಸೊ ಮತ್ತೆ ಫಸ್ಟ್ ಲೆವೆಲ್ ಕಲ್ತು ಬಿಟ್ಟಿದ್ದೀನಿ, ನನಗೆ ಸೆಕೆಂಡ್ ಲೆವೆಲ್ ಮಾತ್ರ ಕೊಡಿ, ಥರ್ಡ್ ಲೆವೆಲ್ ಮಾತ್ರ ಕೊಡಿ ಅಂತಾರೆ. ಸೊ ಅದು ಆ ತರ ಆಗಲ್ಲ, ನಮ್ದು ಏನಿದ್ರು ಕಂಪ್ಲೀಟ್ ಕೋರ್ಸ್, ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತೆ ಬೇಸಿಕ್ ಇಂದಾನೆ ಹೋಗ್ಬೇಕು. ಹೌದು, ಬೇಸಿಕ್ ಇಂದಾನೆ ಹೋಗ್ಬೇಕು, ಬೇಸಿಕ್ ಟು ಮಾಸ್ಟರ್ ಲೆವೆಲ್ ವರ್ಗೂ ನಾವು ಹೇಳ್ಕೊಡ್ತೀವಿ. ಅವ್ರಿಗೇನಿಲ್ಲ, ರಿಫ್ರೆಶ್ ಆಗುತ್ತೆ ಅಷ್ಟೇ. ಅಲ್ಲಿ ಫಸ್ಟ್ ಲೆವೆಲ್ ಮಾತ್ರ ಕಲ್ತಿರ್ತಾರೆ ಅಥವಾ ಸೆಕೆಂಡ್ ಲೆವೆಲ್ ಕಲ್ತಿರ್ತಾರೆ, ಅಲ್ಲಿ ಕಲಿಯೋಕ್ಕೂ ಇಲ್ಲಿ ಕಲಿಯೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮೇ ಬಿ ಟಾಪಿಕ್ ಒಂದೇ ಇರ್ಬೋದು, ಬಟ್ ಹೇಳ್ಕೊಡೋಂಥ ವಿಧಾನ ಡಿಫ್ರೆಂಟ್ ಇರುತ್ತೆ, ಪ್ರಾಕ್ಟೀಸಸ್ ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು, ಅದು ಹೆಲ್ಪ್ಫುಲ್ ಇರುತ್ತೆ, ಅದರಿಂದ ತೊಂದರೆ ಏನಿಲ್ಲ. ಸೊ ಇದು ಏನು ತೊಂದರೆ ಇಲ್ಲ, ತೊಂದರೆ ಯಾರ್ಬೇಕು ಮಾಡಕ್ಕೆ ಸಾಧ್ಯ. ಸೊ ವೀಕ್ಷರೇ, ಇದೊಂದು ಮೇಡಮ್ ಅವ್ರದ್ದು ವರ್ಕ್ಶಾಪ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲಿ ಕ್ಲಾಸಸ್ ಇರುತ್ತೆ, ಯಾವ ರೀತಿ ದೀಕ್ಷೆ ಕೊಡ್ತಾರೆ, ಯಾರೆಲ್ಲ ತೊಗೋಬೋದು, ಈ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನು ಬೇರೆ ವಿಚಾರಗಳನ್ನ ಮುಂದಿನ ಎಪಿಸೋಡ್ಗಳ ನಾನು ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ, ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳು ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ನಮಸ್ಕಾರ.